ಸರಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕೋಣೆಯ ಉದ್ಘಾಟನೆ ಸಮಾರಂಭ ಕಂಠ ವಿನಾಯಕ ಸವಿತಾ ಪಾವಕನಿ ಓಂ ತತ್ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಬ್ರಹ್ಮ ಮಜ್ಜನಿ ಯೌವ ಶಕ್ತಿನಿ ಯೇಸು ಪಿತಾ ಪ್ರಭುನಿ ರುದ್ರ ವಿಷ್ಣುನಿ ರಾಮ ಕೃಷ್ಣನಿ ರಹೀಮ ತಾಹೋನಿ ಓಂ ತತ್ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ವಾಸುದೇವ ಗೋ ವಿಶ್ವರೂಪನಿ ಚಿದಾನಂದ ಹರಿನಿ ಅದ್ವಿತೀಯನಿ ಅಕಾಲ ನಿರ್ಭಯ ಆತ್ಮಲಿಂಗ ಶಿವನಿ ಓಂ ತತ್ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಸ್ವಾಗತ ಬಸವನ ಬಾಗೇವಾಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಉಕ್ಕಲಿ ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರು ಹಾಗೂ ಪಿಕೆಪಿಎಸ್ ಅಧ್ಯಕ್ಷ ಎಎಂ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದ ಅವರು ಈ ಶಾಲೆ ಪ್ರಾರಂಭವಾಗಿ 153 ವರ್ಷಗಳಾದವು ನಮ್ಮ ಗ್ರಾಮದ ಹಿರಿಯರಾದ ಭೀಮಪ್ಪ ಸಿಂದಗಿ ಅವರು ಈ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದರು ಅವರ ಸವಿನೆನಪಿಗಾಗಿ ಅವರ ಸುಪುತ್ರ ಅಶೋಕ್ ಭೀಮಪ್ಪ ದಂಪತಿಗಳು 85,000 ವೆಚ್ಚದಲ್ಲಿ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ 4 ಎಕರೆ ವಿಶಾಲ ಜಾಗದಲ್ಲಿ 17 ಶಾಲಾ ಕೋಣೆಯಲ್ಲಿ 1200 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಲ್ಲ ಸರ್ಕಾರ ಕೊಡುತ್ತದೆ ಎಂದು ತಿಳಿದು ಕುಳಿತುಕೊಳ್ಳದೆ ನಾವು ಸಹ ಕೊಡುಗೆ ನೀಡುವ ಮನೋಭಾವ ಬೆಳೆಸಿಕೊಳ್ಳಬಹುದು ಸರ್ಕಾರಕ್ಕೆ ಕೈಜೋಡಿಸಿ ನೀವು ಸಹ ದೇಣಿಗೆ ನೀಡುತ್ತಿರುವುದು ಒಳ್ಳೆಯ ಕೆಲಸ ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿಯಲ್ಲಿ 6 ಲಕ್ಷ ವೆಚ್ಚದಲ್ಲಿ ಶಾಲಾ ಕಾಂಪೌಂಡ್ ಗೇಟ್ ವ್ಯವಸ್ಥೆ ಕಾಮಗಾರಿಗೆ ನಡೆಯುತ್ತಿದೆ ಅಮೃತ ಮಹೋತ್ಸವದಲ್ಲಿ ಗ್ರಾಮ ಆಯ್ಕೆಯಾಗಿದೆ 4 ಕೋಟಿ ವರೆಗೆ ಅಭಿವೃದ್ಧಿ ಕಾಮಗಾರಿಕೆಯನ್ನು ಮಾಡಲು ಅವಕಾಶ ಇದೆ ಹೆಚ್ಚಿನ ಪ್ರಮಾಣದ ಅನುದಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದೇವೆ ಶಾಲೆಯ ಅಂದ ಚಂದ ಸುವ್ಯವಸ್ಥೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಇಬ್ಬರು ಸಿಪಾಯಿಗಳನ್ನು ಪಂಚಾಯಿತಿ ವತಿಯಿಂದ ನೇಮಕ ಮಾಡಿಕೊಡಲಾಗುತ್ತದೆ ಪಿಕೆಪಿಎಸ್ ಬ್ಯಾಂಕ್ ವತಿಯಿಂದ 4 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಮಾತನಾಡಿದರು ಸುಮಾರು ವರ್ಷಗಳಿಂದ ನಮ್ಮ ಶಾಲೆ ಇಲ್ಲಿ ಪ್ರಾರಂಭವಾಗಿ ಸುಮಾರು 100 ವರ್ಷ ಮೇಲೆ 20 ವರ್ಷ ಆಗಿದೆ 153 ವರ್ಷ ನಮ್ಮ ಶಾಲೆ ಇದು ಪ್ರಾರಂಭವಾಗಿದೆ ಅದರಲ್ಲಿ ಆ 153 ವರ್ಷದಲ್ಲಿ ನಮ್ಮೂರನೇ ವರಾದಂಥ ಹಿರಿಯರಾದಂಥ ಇವತ್ತು ಭೀಮಪ್ಪ ಸಿಂದಿಗೆ ಅವರು ಇವತ್ತು ಒಂದು ಕಲಿತು ಉನ್ನತ ಹುದ್ದೆಯನ್ನು ಅವರು ಅಲಂಕರಿಸಿ ಅವರ ಒಂದು ಸವಿನೆನಪಿಗಾಗಿ ಇವತ್ತು ಅಶೋಕ್ ಭೀಮಪ್ಪ ದಂಪತಿಗಳು ಅವರ ಪುತ್ರಿಯರು ಈ ಶಾಲೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ನಾವು ಎಲ್ಲರೂ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಿದೆ ಯಾಕಂದರೆ ಕಲಿತಿದ್ದು ಅವರು ಅವ್ರದ್ದು ಮಾಡಲಿಕ್ಕಂದ್ರೆ ಅವ್ರ ಮಕ್ಕಳು ಅದರ ಋಣ ನಾವು ಎಷ್ಟೇ ಆಗಲಿ ಅದು ಎಷ್ಟೇ ಕೊಟ್ಟರು ಸಹಿತ ನೆನಪು ಮಾಡ್ಕೊಂಡ್ರಲ್ಲ ಅದು ಒಂದು ಭಾಳ ಒಂದು ದೊಡ್ಡ ಕೆಲಸ ಹೆಮ್ಮೆ ಕೆಲಸ ಜೊತೆಗೆ ಇನ್ನೂ ಒಂದು ನನಗೆ ಹೆಮ್ಮೆ ಪಡೋದಂದ್ರೆ ನಮ್ಮ ದುಂಡಿಗೇರಿ ನಮ್ಮ ಸೋಮಪ್ಪ ದುಂಡಿಗೇರಿ ಇವ್ರ ತಂದೆ ಮೇಳಪ್ಪ ಕೊಡ್ರಿ ಕೈಯಾಗಿ ಅವತ್ತೂ ನಮ್ಮನೆ ಕೆಲಸ ಮಾಡಿದ್ರು
ಅಂತ ಒಬ್ಬ ಉನ್ನತ ಉದ್ಯೋಗಿ ಸೇರಿ ಅವ ಏನ್ ಮಾಡಿದ ನನಗೆ ಎಷ್ಟೇ ಪ್ರಮಾಣದಲ್ಲಿ ದಾನ ಕೊಟ್ಟ ನಾನು ಸಾಲಿಗೆ ಪುಣ್ಯ ಸ್ಮರಣೆ ಕಂಪ್ಯೂಟರ್ ಕೊಟ್ಟು ಯಾವುದೇ ಒಂದು ಕೊಡಲಿ ಕೊಡು ಭಾವನೆಯನ್ನು ಮಾಡಿ ಮಾಡಿದ ನನ್ನ ಅದು ಬಹಳ ತುಂಬಾ ಹೆಮ್ಮೆಯ ವಿಚಾರ ಅಂದ್ರೆ ನಮ್ಮ ಊರ ಬಂದ ಸಂಸ್ಕೃತಿ ಇದು ತೋರಿಸಿಕೊಡ್ತೀವಿ ಯಾರು ನಮಗೆ ನಿಜವಾದಂತ ಶಿಕ್ಷಣ ಕೊಟ್ಟರ ಅವರನ್ನು ಮರಿಬಾರದು ಮರಿಬಾರದು ಅಲ್ಲಿ ಏನಾದರೂ ನಂದೊಂದು ಸಹಾಯ ಮಾಡಿ ನಾನು ಚಿರಋಣಿ ಆಗಬೇಕು ಅನ್ನುವಂತ ಭಾವನೆ ಏನೈತಲ್ಲ ಅದರಷ್ಟು ದೊಡ್ಡದು ಯಾವುದು ಅಲ್ಲ ಅದೇ ಕಾರಣದಿಂದ ಇದೇ 153 ವರ್ಷದಿಂದ ಶಾಲೆ ಊರ ಮಧ್ಯದಲ್ಲೇ ಇತ್ತು ಇವತ್ತಿನ ದಿವಸ 4 ಎಕರೆ ಜಮೀನಿನಲ್ಲಿ ಇವತ್ತ 1200 ತನಕ ಮಕ್ಕಳು ಇವತ್ತ ಅಭ್ಯಾಸ ಮಾಡ್ತಾ ಇದ್ದಾರೆ ವಿವಿಧ ರೂಪದಲ್ಲಿ ನಾವು ಅಭಿವೃದ್ಧಿ ಹೊಂದತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ವೈಜ್ಞಾನಿಕ ಯುಗದ ದಿವಸ ಯುಗದ ಜೊತೆಗೆ ನಾವು ಹೋಗಬೇಕಾಗಿದೆ ಅದಕ್ಕೆ ಇಂತ ಸ್ಮಾರ್ಟ್ ಕ್ಲಾಸ್ಗಳು ಬಹಳ ಅವಶ್ಯ ಅಂತ ಇವತ್ತ ಸಿಂಧಿಗೆ ಅವರು ಒದಗಿಸಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ತುಂಬಾ ತುಂಬಾ ಹೃದಯದಿಂದ ನಾನು ಅಭಿನಂದಿಸುತ್ತೇನೆ इवत सरस्वती मैडम भाई चेना ना ग्राम नाने बंद कल्स भावने निजवा विचार ननू अन्स्त स्मार्ट क्लास नोड़ी नानू इन अडमिशन भावने याक मे वैज्ञानिक वो ना तत्व तल्स ना अंतवेल सौलभ्यू गवर्मेंटे को ना हिंदी और कोतिर ना को ना आ मटक बर ना ऐनप इंत विनियोग सर उपयोग आगे अंतर ना बरतन कायको कूंत्र अब मत कड़े होगा बरतंत कायदिंत मदल नहीं ऊरा हिरीयर इवत कल्याण साध नम्बर इवती साकु अनदान सरकार जो दानी निजवा इंत दुड केस याद अल इलास नहीं ना सहित कल्याण सुभाष आगे ना आगे जिला पंचायती अवधियल ना कूड़ी 6 लक्ष रूपाय योजन इवती दिवस कार्यगत केस नड़ीता है इवत याक स्कूल स्कूल मदल संरक्षण को अंद चंद सरिया उड़ी अंद चंद सरिया उड़ी ना सरिया कंपाउंड गेट एलू नोड़ी 6-7 लक्ष रूपये नम जिला पंचायती सदस्य मुखातर ना शांशन मेकस प्रारंभ आ संरक्षण को नम ग्राम अमृत महोत्सव योजन शांशन आगे अंदर जिले तालूक एरे जिला पंचायती अमृत महोत्सव योजना नमद मदल बड़वड़ी एरने अमृत महोत्सव योजने कनिष्ठ 3-4 कोटि रूपाय ना केस साध अदर प्रमाण दुडन ना शिक्षण क्षेत्र ना क्रियाजने फस्ट वे वो मास्क हाई मास्क लाइट ऐति अंदर इले सभा हेल्ती इले शाले आवरण हाई मास्क लाइट कल दिवस ना पूरे अंत अल्द्र हाई मास्क दीप हाकद्रे उर्दू शाले आगे नम कन्नड़ शाले आगे हाई स्कूल आगे बस स्टैंड तनू रात्रि सहित बेक बीड़ा वातावरण निर्माण अंतर्रे ನಾವು ಅಂದ ಚಂದವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇನ್ನೂ ಇದನ್ನು ಸಂರಕ್ಷಣೆ ಮಾಡಿಕೊಳ್ಳಕ ಈಗಾಗಲೇ ಪಿಡಿಯವರು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದು ಅತಿ ಸುಸಜ್ಜಿತವಾಗಿ ಉಳಿಬೇಕಾದ್ರೆ ಇಬ್ಬರನ್ನ ಸಿಪಾಯಿಗಳನ್ನು ನಮ್ಮ ಪಂಚಾಯಿತಿ ಅನ್ನೋದರೊಳಗೆ ದಿನ ಕಸ ಹೊಡಿಬೇಕು ನೀರು ಹೊಡಿಬೇಕು ಇವೆಲ್ಲ ನಾವು ಮಾಡಿಕೊಡುವಂತ ಯೋಜನೆಯನ್ನ ನಾವು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಕೂಡ ಈಗಾಗಲೇ ಚರ್ಚೆ ಮಾಡಿದೀವಿ ಆ ಕಾರ್ಯ ರೂಪ ಬರಬೇಕಾದ್ರೆ ಒಂದು 5-6 ತಿಂಗಳು ಹೋಗಬಹುದು ಇನ್ನೊಂದು ನಮಗೆ ಅಡೆತಡೆ ಆಗಿದ್ದಂದ್ರೆ ಸುಮಾರು 2 ವರ್ಷದಿಂದ ಕೋವಿಡ್ ನಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರು ಹಾಕೊಂಡಿದ್ವಿ ಅಭಿವೃದ್ಧಿ ಮಾಡಕ ನಮಗೆ ಬಹಳ ಸಾಕಷ್ಟು ತೊಂದರೆ ಆಯಿತು ಆ 2 ವರ್ಷದಲ್ಲಿ ಸಾಕಷ್ಟು ನಮ್ಮ ಶಾಲೆಯಲ್ಲಿ ಒಂದು ಏನೇನೋ ಅವ್ಯವಸ್ಥೆಗಳು ಆದವು
अवत्ति परिपूर्ण आगे वो स्मार्ट कार्स आगुति नमें हम विचार इधर जो ना नम बैंक नम्बर आड़ मंडियर लक्ष्मण बिरादरवर कूड़ी कनिष्ठ मूरी नाकु लक्ष रूपाय शुद्ध नीरिन घटक इन केवे दिवस तिंगलदाग इल्ली शुद्ध नीरिन घटक हाकिद्रे मूरिंद नाकु सावर मक्कळिगे शुद्ध नीरिन व्यवस्थेयन्नु नावु माडिकोडुत्तीवि अंत ई सभादाग हेळिद्दे मक्कळिगे शुद्ध नीरु बेकु वैज्ञानिक बुद्धि बेकु इवेल्ल बेकाद्रे नावु ओंदु व्यवस्थेयन्नु ನಾವು ಮಾಡಬೇಕಾಗಿದೆ ಆ ವ್ಯವಸ್ಥೆಯನ್ನು ಸಹಿತ ಈಗಾಗಲೇ ಇಲ್ಲಿ ಒಂದು ಭೋಜನ ಈಗ ಊಟ ಇರ್ತದೆ ಬಿಸಿ ಊಟ ಇರ್ತದೆ ಮಕ್ಕಳಿಗೆ ಕುಂತು ಊಟ ಮಾಡಲಿಕ್ಕೆ ಸರಿಯಾದ ಸ್ಥಳ ಇಲ್ಲ ಈಗಾಗಲೇ ಅಮೃತ ಮಹೋತ್ಸವ ಯೋಜನೆಯೊಳಗೆ ಆ ಒಂದು ಭೋಜನಾಲಯವನ್ನು ಇಲ್ಲೇ ಪಕ್ಕದಲ್ಲಿಯೇ ಸಹಿತ ಈ ಒಂದು ಎರಡು ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿ ಮಕ್ಕಳು ಸಿಸ್ಟಮ್ಯಾಟಿಕ್ ಕುಂತು ಊಟ ಮಾಡಬೇಕು ಮಕ್ಕಳ ಬುದ್ಧಿ ಬೆಳೆಯಬೇಕು ಅಂತ ಹೇಳಿ ತಿಳ್ಕೊಂಡು ಆ ಭೋಜನಾಲಯವನ್ನು ನಾವು ಈಗಾಗಲೇ ಒಂದು ಸುಸಜ್ಜಿತ ಒಂದು ಕಿಚನ್ ಕಿಚನ್ ಒಂದು ಕಟ್ಟಡ ಮುಗಿಲಿಕ್ಕೆ ಬಂದಿದೆ ಆ ಕಿಚನ್ ಮಗ್ಗಲ್ದಾಗ ನಾವು ಭೋಜನಾಲಯ ಹಾಲ್ ಅನ್ನು ಮಾಡಿ ಅದಕ್ಕೆ ನಮ್ಮ ಹೈಸ್ಕೂಲ್ನಲ್ಲಿ ಬೋರ್ ಇದೆ ಆ ಬೋರಿಗೆ ಶುದ್ಧ ನೀರಿನ ಘಟಕದ ಒಂದು ಮಷಿನ್ ಕುಂದರಿಸಿ ಇಲ್ಲೊಂದು ಟ್ಯಾಂಕ್ ಮಾಡಿದ್ರೆ ಇಲ್ಲಿ ನಾಲ್ಕು ಶಾಲೆಗೆ ಹೈಸ್ಕೂಲು ಪ್ರೈಮರಿ ಶಾಲೆ ಉರ್ದು ಶಾಲೆ ಎಲ್ಲ ಮಕ್ಕಳಿಗೂ ರೂಮ್ನ ಹತ್ರ ಶುದ್ಧ ನೀರಿನ ನೀರು ಘಟಕವನ್ನು ಮಾಡಲಿಕ್ಕೆ ನಾವು ಲಕ್ಷ್ಮಣ ಬಿರಾದರಾಗಲಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರ ಜೊತೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಜಿದ್ದಿ ರಾಯಪ್ಪ ಆಗಲಿ ನಮ್ಮ ಸೊಸೈಟಿ ಡೈರೆಕ್ಟರ್ ಅದರ ಮೊನ್ನೆ ಮೊನ್ನೆ ನಾವು ಒಂದು ಮೀಟಿಂಗ್ನಲ್ಲಿ ಈಗಾಗಲೇ ಅದನ್ನು ತರವು ಮಾಡೇವಿ ಯಾಕ್ರಿ ಲಕ್ಷ್ಮಣ ತರವು ಆಗಿದೆ ತರವಾಗಿತಿ ಕೆಲವೇ ದಿವಸದಲ್ಲಿ ಆ ಕಾರ್ಯವನ್ನು ನಾವು ಮಾಡ್ತೀವಿ ಇನ್ನೂ ಒಂದು ಹೆಜ್ಜೆ ಅಂದ್ರೆ ಮೊನ್ನೆ ಜಪಾನ್ದಿಂದ ಒಂದು ಟೀಮ್ ಬಂದಿತ್ತು ಅವರು ಬಂದು ಎಲ್ಲೆಲ್ಲ ಮಾಡಿ ಇಲ್ಲಿ ಒಂದು ಬೋರ್ ಹಾಕಿಕೊಡ್ತೀನಿ ಅಂದ ಈಗಾಗಲೇ ಮೊದಲೊಂದು ಬೋರ್ ಹಾಕಿದ್ವಿ ಅದಕ್ಕೆ ಕಲ್ಲು ಅದು ಹಾಕಿ ಹುಡುಗರು ಅಂತ ಮಾಡಿ ಬಾದ್ ಮಾಡಿದ್ರು ಇನ್ನು ಒಂದು ತಿಂಗಳದೊಳಗೆ ಮೊನ್ನೆ ಬಂದು ಎಲ್ಲ ಇದನ್ನು ಮಾಡ್ಕೊಂಡು ಹೋಗ್ಯಾರ ಒಂದು ಪಾಯಿಂಟನ್ನು ತೋರಿಸಿವಿ ಆ ಅದರಲ್ಲಿ ಒಂದು ಬೋರ್ ಹಾಕ್ತೀವಿ ಆ ಬೋರ್ನಿಂದ ಅನುಕೂಲ ಆಗಲಿ ಅಥವಾ ಹೈಸ್ಕೂಲ್ ಬೋರ್ ಆಗಲಿ ಅವನ್ನ ಶುದ್ಧ ನೀರಿನ ಘಟಕ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಷ್ಟೆಲ್ಲನೂ ಮಾಡಿದ್ರೂ ನಾವು ಇನ್ನೂ ಹೆಚ್ಚಿನ ಬಾಳಾದ್ರೆ ನಾವು ಇಷ್ಟೆಲ್ಲ ಮಾಡಿದ್ದು ನಾವು ಏನೋ ಸಾಧನೆ ಅಂತಲ್ಲ ಇಷ್ಟು ಮಾಡಿದ್ರೂ ಸಹಿತ ಇವತ್ತಿನ ಶಿಕ್ಷಣ ಮಟ್ಟಕ್ಕೆ ನಾವು 50% ಅಭಿವೃದ್ಧಿ ಆದಾಗ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ರೂ 50% ಇವತ್ತು ಬಟ್ ಮೇಲೆ ಜಗತ್ತದ ಕಂಪ್ಯೂಟರ್ ದರ್ವೊಂದು ವೈಜ್ಞಾನಿಕ ಇವತ್ತು ಇಂಥ ಪರಿಸ್ಥಿತಿಗೆ ನಾವು ಹೋಗಬೇಕಾದ್ರೆ ಇನ್ನೂ ಸಾಕಷ್ಟು ಅಶೋಕ ಪಶಿಂದಿಗೆ ಹಂಗೆ ದಾನಿಗಳು ಇನ್ನೂ ಹೆಚ್ಚಾಗಿ ಆಗಿ ಆಗಿ ನಾವು ಅದನ್ನೇನರ ಮಾಡಿದರೆ ಒಂದು 80% ನಾವು ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯತೆ ಆ ನಿಟ್ಟಿನಲ್ಲಿ ಮಕ್ಕಳು ಆಟ ಪಾಠದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅದಕ್ಕಾಗಿ ಈಗಾಗಲೇ ಒಂದು 6 ಲಕ್ಷ ರೂಪಾಯಿ ಯೋಜನೆಯನ್ನು ಒಂದು ಅಮೃತ ಮಹೋತ್ಸವ ಯೋಜನೆಯೊಳಗೆ ಇವತ್ತು ಖೋಖೋ ಗ್ರೌಂಡ್ ಆಗಲಿ ಫುಟ್ಬಾಲ್ ಆಗಲಿ ವಾಲಿಬಾಲ್ ಆಗಲಿ ರನ್ನಿಂಗ್ ಟ್ರ್ಯಾಕ್ಟ್ ಇನ್ನು 2 ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ನಾವು ಅಮೃತ ಮಹೋತ್ಸವ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಣೆಯರ ಒಂದು ಸಹಯೋಗದೊಂದಿಗೆ ಅದನ್ನು ಸಹಿತ ನಾವು ಪೂರೈಸಿಕೊಡ್ತೀವಿ ಇದನ್ನು ಇನ್ನೂ ಒಂದು ಕಾರ್ಯಕ್ರಮ ನಾನು ಕೊನೆಯ ಮಾತನ್ನು ಹೇಳ್ತೀನಿ ಇನ್ನು ಇಷ್ಟೆಲ್ಲ ಅಭಿವೃದ್ಧಿ ಜೊತೆಗೆ ನಾವು ಪಾಲಕರದ್ದು ಭಾಳ ಒಂದು ದೊಡ್ಡ ಒಂದು ಕರ್ತವ್ಯ ಇದೆ ಇದರ ಸುರಕ್ಷತೆ ಬಗ್ಗೆ ನಾವು ಎಲ್ಲರೂ ಹಿರಿಯರು ಭಾಳ ಒಂದು ಕಾಳಜಿ ವಹಿಸಬೇಕು ಮೇಲಿನ ಮೇಲೆ ನಾವು ಪಾಲಕರ ಮೀಟಿಂಗ್ ಕರಿಬೇಕು ತಿಂಗಳಿಗೊಮ್ಮೆ ಇದು ವಾತಾವರಣ ಹಿಂಗದ ಇದು ಸರಸ್ವತಿ ದೇವಾಲಯ ಇದರ ಬಗ್ಗೆ ನೀವು ಇಲ್ಲಿ ಬಂದು ಕೈ ಮುಗಿದು ಬರಬೇಕು ಹಿಂಗೆಲ್ಲ ನಾವು ಅವರಿಗೆ ಒಂದು ಹೇಳಿ ಜೊತೆಗೆ ಇನ್ನೂ ಒಂದು ಅವಕಾಶ ನಮಗೆ ಕೆಲವೇ ದಿವಸದಲ್ಲಿ ನಮ್ಮೂರಿನಲ್ಲಿ ಎಷ್ಟು ಮಂದಿ ಗ್ರ್ಯಾಜುಯೇಟ್ಸ್ ಅದಾರ ಎಷ್ಟು ಮಂದಿ ಡಾಕ್ಟರ್ಸ್ ಅದಾರ ಎಷ್ಟು ಮಂದಿ ಇಂಜಿನಿಯರ್ಸ್ ಅದಾರ ಎಲ್ಲರನ್ನೂ ಒಂದು ಲಿಸ್ಟ್ ಮಾಡಿ ಒಂದು ಸಮಾವೇಶ ಮಾಡಬೇಕನ್ನುವಂಥ ನಾವು ಗ್ರಾಮ ಪಂಚಾಯಿತಿಯವರಾಗಲಿ ನಮ್ಮ ಬ್ಯಾಂಕ್ನವರಾಗಲಿ ಅದನ್ನು ವಿಚಾರ ಮಾಡ್ತೇವೆ ಅವಾಗಿನ ದಿವಸ ಹೆಚ್ಚಿನ ಪ್ರಮಾಣದಿಂದ ಒಂದು ದಾನಿಗಳಿಂದ ಶೇಖರಣೆ ಮಾಡಿ ಇಂಥದ್ದು ಇಲ್ಲ ಅನ್ನುವಂಗಿಲ್ಲ ಒಂದು ಪಟ್ಟಿ ಮಾಡಿದರೆ ಇಂಥದ್ದು ನಮ್ಮ ಶಾಲೆಯಲ್ಲಿ ಕಡಿಮೆ ಇದೆ ಅಂತ ಅನ್ನುವಂಗಿಲ್ಲ ಆ ರೀತಿ ನಾವು ಊರು ಹಿರಿಯರಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ನೂ ಒಂದು ಸಲ ಪಾಲಕರ ಮೀಟಿಂಗ್ ಮಾಡಿ ನಾವು ಹೆಚ್ಚಿನ ಒಂದು
ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ, ನಮ್ಮದೇನೋ ವಯಸ್ಸಾಯಿತು ಹೋದ್ವಿ, ನಮ್ಮ ಮಕ್ಕಳು ಅಭಿವೃದ್ಧಿ ಆದರೆ, ಇವತ್ತು ಸಿಂಧಿ ಸಾಹೇಬರು ಕಲಿತರು ಅಗ್ರಿಕಲ್ಚರ್ ಆಫೀಸರ್ ಆದರು, ನಮ್ಮ ಮಕ್ಕಳು ಅದೇ ರೀತಿಯಾಗಿ ದೊಡ್ಡದೊಂದು ಹುದ್ದೆ ಸಿಗಬೇಕಾದ್ರೆ ನಾವು ಅವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಅಲ್ಲಿಂದ ನಮ್ಮ ಒಂದು ಸದೃಢವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದ. ಈಗ ಹೆಂಗೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಸೊಸೈಟಿ ಇವತ್ತು ನಮ್ಮ ರಾಜ್ಯದಲ್ಲಿಯೇ ಎರಡನೇ ನಂಬರ್ ಸೊಸೈಟಿ ಅಂತ ನಾವು ಪ್ರಶಸ್ತಿ ಕೊಟ್ಟಿವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮವೂ ಸಹಿತ ಒಂದು ಪ್ರಶಸ್ತಿ ಕೊಡುವಂಥ ಸ್ಥಾನಮಾನ ನಾವು ಮಾಡ್ಕೋಬೇಕಂತೇಳಿ ನಮ್ಮೆಲ್ಲರದು ಸಂಕಲ್ಪ. ಅದಕ್ಕೆ ನಾವು ಊರು ಹಿರಿಯರು ಎಲ್ಲರ ಶಿಕ್ಷಕ ಮುಂದದವರು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಮಾಡೋಣ ಅಂತ ಹೇಳುತ್ತಾ, ನನಗೆ ಇವತ್ತಿನ ದಿವಸ ಸಾನ್ನಿಧ್ಯ ವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೆ ಹಾಗೂ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಒಂದೆರಡು. ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಸವರಾಜ್ ತಳವಾರ್ ಅವರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿಸಿಕೊಟ್ಟ ಅಶೋಕ್ ಸಿಂದಗಿ ದಂಪತಿಗಳನ್ನು ಇಲಾಖೆ ವತಿಯಿಂದ ಸನ್ಮಾನಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ ಸದಸ್ಯನಿ ಕಮಲಾಬಾಯಿ ಗೌಡ್ತಿ, ಮಾಜಿ ತಾಲೂಕು ಪಂಚಾಯತ ಸದಸ್ಯ ಸುಭಾಷ್ ಕಲ್ಯಾಣಿ, ಎಸ್ಡಿಎಂಸಿ ಅಧ್ಯಕ್ಷ ರಾಯಪ್ಪ ಜಿಡ್ಡಿ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು. ಮಧ್ಯೆ ನನಗೆ ಎರಡು ಮೂರು ದಿವಸದ ಹಿಂದೆನೇ ಈ ಭಾಗದ ಸಿ ಆರ್ ಪಿ ಉಪಾಧ್ಯಾಯರು ಹೇಳಿದರು, ಸರ್ ನಮ್ಮ ಕಡೆ ಒಂದು ಸ್ಮಾರ್ಟ್ ಕ್ಲಾಸ್ ಆಗ್ತಿದೆ ಅಂತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರಲಿ, ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ನಾವು ಕೂಡಿ ಈಗಾಗಲೇ ಎನ್ ಟಿ ಪಿ ಸಿಯ ಒಂದು ಸಭೆಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿ ನಮ್ಮ ತಾಲೂಕಿನ ಸುಮಾರು ಏನು ನಮ್ಮಲ್ಲಿ 198 ಪ್ರಾಥಮಿಕ ಶಾಲೆಗಳಿದ್ದಾವೆ, ಈ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಅಳವಡಿಸುವಂಥ ಕಾರ್ಯಯೋಜನೆಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಈಗ ಕನಿಷ್ಠ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲ ಶಾಲೆಗಳಿಗೆ ದುರಸ್ತಿ ಆಗಬೇಕು, ಶಾಲಾ ಕೊಠಡಿ ಇಲ್ಲದೇ ಇರತಕ್ಕಂಥ ಶಾಲೆಗಳಿಗೆ ಕೊಠಡಿ ಆಗಬೇಕು ಅಂತಕೊಂಡು ತಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚಿನ ಅನುದಾನವನ್ನು ತಮ್ಮ ಶಾಸಕರ ನಿಧಿಯಿಂದ ಸುಮಾರು 78 ಲಕ್ಷ ರೂಪಾಯಿ ಕೊಟ್ಟಂಥ, ಇಡೀ ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಂಥವ್ರು ಯಾರಿದ್ದಾರೆ, ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಶಾಸಕರು. ಅವರು ತುಂಬ ಮುತುವರ್ಜಿ ವಹಿಸಿ ನಮ್ಮ ಸರ್ಕಾರಿ ಶಾಲೆಗಳ ಪುನರುಜ್ಜೀವನಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಾವು ಕೂಡ ಅವರ ವೇಗಕ್ಕೆ ತಕ್ಕಂತೆ ಕ್ರಿಯೋಜನೆ ಮಾಡ್ತಾ ಇದ್ದೇವೆ. ಇಂಥ ಸ್ಮಾರ್ಟ್ ಕ್ಲಾಸನ್ನು ಬೇರೆ ಬೇರೆ ಶಾಲೆಗೆ ನಾವು ಮಾಡೋಕ್ಕೆ ಸರ್ಕಾರದಿಂದ ಮತ್ತು ಎನ್ ಟಿ ಪಿ ಸಿಯಿಂದ ಪ್ಲ್ಯಾನ್ ಮಾಡ್ಕೊಳ್ಳುವಾಗ ನನ್ನ ಅದೃಷ್ಟ ಮತ್ತು ಇಂಥ ಪುಣ್ಯವಂತ ಜನ ಇನ್ನೂ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಯಾಕಂದರೆ ನಮ್ಮ ಅಶೋಕ ಭೀಮಪ್ಪ ಜೊತೆಗೆ ಈಗಾಗಲೇ ಒಂದು ನಾವು ಗೆಸ್ಟ್ ನಿಮಗೆ ಕೊಟ್ಟಿದ್ದೇವೆ ಮತ್ತು ನಿಮಗೆ ಏನಾದರೂ ಕೊರತೆ ಬಿದ್ದರೆ ಮತ್ತೊಂದು ನಿಮಗೆ ಗೆಸ್ಟ್ ಟೀಚರ್ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಯಾವುದೇ ಶಾಲೆಯಲ್ಲಿ ಇವತ್ತು ನಮ್ಮ 298 ಶಾಲೆಗಳಲ್ಲಿ ನಮ್ಮ ಅಖಂಡ ನಮ್ಮ ಬಸವನ ಬಾಗೇವಾಡಿ ತಾಲೂಕಲ್ಲಿ ಇವತ್ತು ಸರ್ಕಾರಿ ಶಾಲೆಗೆ ಸುಮಾರು 2276 ಮಕ್ಕಳು ಈ ವರ್ಷ ಹೆಚ್ಚಿ ಬಂದಿದ್ದಾರೆ. ಬಹುಶಃ ನಮ್ಮ ಇಲಾಖೆ ಮೇಲೆ ಪಾಲಕ ಪೋಷಕರು ಎಲ್ಲರೂ ನಮ್ಮ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ತಮ್ಮ ಮಕ್ಕಳನ್ನು ಕಳಿಸ್ತಿದ್ದಾರೆ. ಆ ಬಂದಿರತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿಯನ್ನು ನಮ್ಮ ಸಿಬ್ಬಂದಿ ವರ್ಗ ಮಾಡ್ತಾ ಇದೆ. ಉತ್ತಮವಾದಂಥ ಶಿಕ್ಷಕರಿದ್ದಾರೆ, ಅವರೆಲ್ಲ ಕಟ್ಕೊಂಡು ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆಯ. ಆ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಇಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಂಥ ಸನ್ಮಾನ್ಯ ಸಿಂಧಿಯವರ ಕುಟುಂಬಕ್ಕೆ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಸನ್ಮಾನ ಮಾಡೋಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಎಲ್ಲರೂ ಸೇರಿಕೊಂಡು ಸುಮಾರು 500,000 ಹೆಚ್ಚು ಹಣವನ್ನು ಸೇರಿಸಿಕೊಂಡು ಈ ಶಾಲೆ ಅಂದ ಚಂದವನ್ನು ಹೆಚ್ಚು ಮಾಡೋದು, ಉದ್ಯಾನವನವನ್ನಾಗಿ ಮಾಡಿಕೊಡೋದು ಎಲ್ಲ ಮಾಡಿದ್ದಾರೆ. ಬಹುಶಃ ಇದೊಂದು ಕೂಡ ಮಾದರಿಯಾಗಿರ್ತಕ್ಕಂಥ ಕಾರ್ಯ. ಇಂಥ ಒಂದು ಕಾರ್ಯವನ್ನು ಎಲ್ಲ ಹಳ್ಳಿಯ ಎಲ್ಲ ಶಾಲೆಗಳಲ್ಲಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯ ಆಗ್ತದೆ. ಇದಕ್ಕಾಗಿ ಯುವಕರನ್ನ ಮತ್ತು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನ ಮತ್ತು ಈ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಶಿಕ್ಷಕರನ್ನ ಮತ್ತು ಹಳೆ ಶಿಕ್ಷಕರನ್ನ ಪಾಲಕ ಪೋಷಕರನ್ನ ಅಖಂಡವಾಗಿ ಈ ಉಕ್ಲಿ ಗ್ರಾಮದ ಪ್ರತಿಯೊಬ್ಬ ಪಾಲಕ ಪೋಷಕ ಗುರು ಹಿರಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆಲ್ಲರೂ ಕೂಡ ಅಭಿನಂದನೆ. ಇದೇ ರೀತಿಯಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ನಮ್ಮ ಶಾಲೆಗಳ ಮೇಲೆ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಸರ್ಕಾರಿ ಶಾಲೆಯ ಮಾಲಕರು ಯಾರಂದ್ರೆ ಸಮುದಾಯದವರು. ನಮ್ಗೆ ಯಾರು ನಮ್ಮ ಮ್ಯಾನೇಜ್ಮೆಂಟ್ ಅವರೆಲ್ಲ ಏನಲ್ಲ, ನಮಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಬರಬೇಕು ಇಲ್ಲ ನಿಮ್ಮಿಂದ ಬರಬೇಕು. ನೀವೇ ಸರ್ಕಾರದ ರೂಪದಲ್ಲಿ ನಿಂತ್ಕೊಂಡು ನೀವೇ ಎಲ್ಲ ಪಾಲಕ ಪೋಷಕರು
ಇವತ್ತು ಇಷ್ಟೆಲ್ಲ ನಮ್ಮ ಶಾಲೆಗಳಿಗೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ ನಿಮಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ಸಾಲದು ನಿಮಗೆ ನಾನು ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ಇವತ್ತಿನ ಕೇಂದ್ರ ಸ್ಥಾನವನ್ನು ಪಡೆದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂತ ಸಿಂಧಗಿ ಅವರ ಕುಟುಂಬಕ್ಕೆ ಸನ್ಮಾನ್ಯ ಅಶೋಕ್ ಭೀಮಪ್ಪ ಸಿಂಧಗಿ ಅವರಿಗೆ ನಾನು ಸನ್ಮಾನವನ್ನು ಮಾಡಿ ನಾನು ಮುಂದಿನ ಕಾರ್ಯಕ್ರಮಕ್ಕಾಗಿ ನಿರ್ಗಮಿಸಿದ್ದೇನೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ನೈಸ್ ನಾ ಸಮೃದ್ಧಿ ಬ್ಯಾಂಗಲ್ ನಾನು ತಗೋತಿದ್ದೀನಿ ಎಲ್ಲಾ ಕಡೆ ಚೌಕಾಸಿ ಮಾಡ್ತೀಯಲ್ಲ ಜ್ಯುವೆಲ್ಲರಿಗಾಗಿ ಮಾಡಲ್ವಾ ಚೌಕಾಸಿ ಅಗತ್ಯವಿದೆ ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ ಅವರು ಹೇಳಿದ್ದು ನಿಜ ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್ ಫೇರ್ ಮೇಕಿಂಗ್ ಚಾರ್ಜಸ್ ನಿಮಗೆ ಹಾಗೂ ನನಗೆ ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟೀಡ್ ಎಲ್ಲ ದಿನ ಹಾಗೂ ಎಲ್ಲ ಕಡೆ ಎಕ್ಸಾಕ್ಟ್ಲಿ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ಲರಿಗೂ ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ ಪ್ರಾಮಿಸ್ ಈಸ್ ಅ ಪ್ರಾಮಿಸ್